ಅದಕ್ಕೆ ಡಬಲ್ ಕೂಡ ನಾವು ಕ್ಯಾಪ್ಚರ್ ಮಾಡ್ಕೊಂಡೆ ದೃಷ್ಟಿಯಿಂದ ಆ 366 ಡೇನಲ್ಲಿ ನಾವು ಕವರ್ ಮಾಡ್ಕೋಬೇಕು. ಇಲ್ಲಾಂದರೆ 367 ಡೇಸಲ್ಲಿ 11 hours ಎಗರೋಗ್ಬಿಡುತ್ತೆ, ಅಂದರೆ 11 hours. ನೋಡಿ, ಎಲ್ಲರೂ ಅನ್ಕೋತಾರೆ ಅಯ್ಯೋ ನಂದು ವಾಚರ್ಸ್ ಹೋಯ್ತು ಹೋಯ್ತು ಹೋಯ್ತು, ಲೆಸ್ ಆಯಿತು, ಇನ್ನೇನು ಹೋಗ್ತಾ ಇದೆ ಅಂತ ನೋಡ್ತಾರೆ ಹೊರತಾಗಿ, ಅದ್ರ ಕಡೆ ಗಮನ ಕೊಡ್ತಾರೆ ಹೊರತಾಗಿ ಪ್ಲಸ್ ಮಾಡ್ಕೊಳ್ಳೋ ಒಂದು ರೀತಿ ಅವ್ರಿಗೆ ಯಾವತ್ತೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಐ ತಿಂಕ್ ನನ್ನ ಪ್ರಕಾರ ಅನಿಸುತ್ತೆ ಎಲ್ಲರೂ ಲೆಸ್ ಆಗಿ ಜಾಸ್ತಿ ಹೇಳ್ತಾರೆ, ಪ್ಲಸ್ ಆಗಿರೋ ಬಗ್ಗೆ ಖುಷಿ ಪಡ್ತಾರೆ, ಖುಷಿ ಬಗ್ಗೆ ಗಮವಾಗಿಬಿಟ್ಟಿರ್ತಾರೆ. ಲೆಸ್ ಆಯ್ತು ಅಂದ್ರೆ ದಿಗಿಲು ಹೋಯ್ತು ಹೋಯ್ತು, ಎಷ್ಟು ಮಾಡಿದ್ರು ವೇಸ್ಟು. ಬಟ್ ಈ ಥರ ಕೂಡ ಇದ್ದಾರೆ. ಸೊ ಐ ತಿಂಕ್ ಲೆಸ್ ಆಗುತ್ತೆ ಅನ್ನೋದಕ್ಕಿಂತ ಲೆಸ್ ಯಾಕಾಗುತ್ತೆ ಅನ್ನೋದು ಮುಖ್ಯ ನಮಗೆ. ಯಾವಾಗುತ್ತೆ ಲೆಸ್ಸು ಅದಕ್ಕೂ ಕೂಡ ಎಲ್ಲ ಕ್ಲಿಯರಾಗಿ ಕೊಟ್ಟಿದ್ದಾರೆ ವೈ ಟಿ ಒಂದು ಟರ್ಮ್ಸ್ ಆ್ಯಂಡ್ ರೂಲ್ಸಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಕೂಡ. ಮತ್ತು 1 year ಆದಮೇಲೆ ವೀಡಿಯೋಸ್ದು ವಾಚವರ್ಸ್ ಅಷ್ಟೇ ಹೋಗುತ್ತೆ ಅಷ್ಟೇ ಹೋಗುತ್ತೆ, ಬಟ್ ಲೈವ್ ಮಾಡಿದ್ದು ಹೋಗಲ್ಲ ಅಲ್ವಾ ಅಂತ ಹೇಳ್ತಾರೆ ನೋಡಿ. ಇಲ್ಲ 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 ಇಲ್ಲ, ಆ್ಯಕ್ಚುಲಿ ಲೈವ್ ಇದು ಕೂಡ ಹೋಗುತ್ತೆ ಲೆಸ್ ಆಗುತ್ತೆ, ಲೈವು ವೀಡಿಯೋ ಎರಡೂ ಲೆಸ್ ಆಗುತ್ತೆ ಬಹುಶಃ ಕನ್ನಡಿಗರೆ. ಮತ್ತು ಕವಿತ್ರಿದೇವಿ ಚಾನಲ್ ಅವರು ಅರ್ಚಲ್ ಪ್ಲೀಸ್ ಕನೆಕ್ಟ್ ಮೈ ಚಾನಲ್ ಅಂತ ಹೇಳ್ತಿದ್ದಾರೆ ನೋಡಿ. ಕವಿತ್ರಿದೇವಿ ಚಾನಲ್ ಅವರು ಅರ್ಚಲ್ ಪ್ಲೀಸ್ ಕನೆಕ್ಟ್ ಮೈ ಚಾನಲ್ ಅಂತ ಹೇಳ್ತಿದ್ದಾರೆ. ಯೋಗಿ, ಹ್ಞೂ, ಎಷ್ಟೊಂದು ಪ್ರಶಾಂತವಾಗಿದೆ ನಿಮ್ಮ ಊರು. ಹ್ಞೂ ಹ್ಞೂ, ಈ ಜನ, ಈ ಗಾಳಿ, ಈ ನೆಲ, ಈ ನೀರು ಅದ್ಭುತ. ನಾನಿಲ್ಲಿ ಬಾಳೋದಕ್ಕೆ ತುಂಬ ಮಾಡಿದ್ದೀನಿ, ನಡೀರಿ ಹೋಗೋಣ. ಎಲ್ಲಿಗೆ? ಮನೆಗೆ. ಯಾರ ಮನೆಗೆ? ನಮ್ಮ ಮನೆಗೆ. ನನ್ನ ಮನೆ ಅಂಗಿನ ಅರಮನೆಯೆಲ್ಲ, ನನ್ನ ಮನೆ ಅಂಗಿನ ಅರಮನೆಯಲ್ಲ, ಒಂಗೆಯ ಮರದಡಿಯ ಹುಲ್ಲು ಗುಡಿಸಲೇ ನನ್ನ ಗೆಳತಿ, ಒಂಗೆಯ ಮರದಡಿಯ ಹುಲ್ಲು ಗುಡಿಸಲೇ ನನ್ನ ಗೆಳತಿ. ನನ್ನ ಮನೆ ಇದು, ನನ್ನ ಮನೆ. ಮತ್ತೆ ಕವಿತ್ರಿದೇವಿ ಚಾನಲ್ ಅವರು ಆನಲಿದ್ದಾರೆ, ಬಹುಶಃ ಕನ್ನಡಿಗರು. ಅಯ್ಯ, ಲೈವ್ ಇದು ಹೋದರೆ ತುಂಬ ಹಳೆಯ ಚಾನಲ್ಗಳು ಎಲ್ಲ ಮೌನ ಆಗುತ್ತಾ ಇದುವಲ್ಲ, ಅದು ಹೇಗೆ ಅಂತ ಹೇಳ್ತಾರೆ ನೋಡಿ. ಅಯ್ಯ, ಲೈವ್ ಇದು ಹೋದರೆ ತುಂಬ ಹಳೆಯ ಚಾನಲ್ಗಳು ಎಲ್ಲ ಮೌನ ಆಗ್ತಾ ಇದಾವಲ್ಲ, ಅದು ಹೇಗೆ ನೋಡಿ ಭವಿಷ್ಯವರೇ. ಲೈವ್ ಇದು ಯಾಕೆ 365 ಡೇಸು ನಮಗೆ ಟಾರ್ಗೆಟ್ ಕೊಡ್ತಾನೆ, ನಾವೇನು ಮಾಡ್ತೀವಿ 365 ಡೇಸಲ್ಲಿ ಪ್ರತಿದಿನವೂ ಕೂಡ ವೀಡಿಯೋ ಹಾಕ್ತಾ ಇರ್ತೀವಿ, ಲೈವ್ ಮಾಡ್ತಾ ಇರ್ತೀವಿ, ಓಕೆನಾ. ವೀಡಿಯೋ ಹಾಕಿದಾಗ 5 ನಿಮಿಷದ ಬಗ್ಗೆ ಎಕ್ಸಾಂಪಲ್ ಕೊಟ್ಟೆ, ಆ ವೀಡಿಯೋನ ಎಷ್ಟು ಬಾರಿ ರಿಪೀಟ್ ನೋಡ್ತಾರೆ ಅದ್ರ ಮೇಲೆ ವಾಚಿಂಗ್ ಅವರ್ಸು ಕೌಂಟ್ ಆಗುತ್ತೆ. ನೆಕ್ಸ್ಟು ಅದ್ರ ಜೊತೆ ಒಂದು ಲೈವ್ ಸ್ಟ್ರೀಮ್ ಮಾಡ್ತಾರೆ, 1 hour ಮಾಡ್ತಾರೆ, 1 hourಗೆ ಎಷ್ಟು ಕೌಂಟ್ ಆಗಬೇಕು ಅಷ್ಟು ವಾಚರ್ಸ್ ಕೌಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 1 hour ಕೌಂಟ್ ಆಗುತ್ತೆ ಇವಾಗ, ಓಕೆ. 1 hour ಪ್ಲಸ್ ಆಯಿತು, 1 hour ಇದು ಪ್ಲಸ್ ಆಯಿತು, 2 hour ಆಯಿತು, ಓಕೆನಾ. 2 hour ಆದಮೇಲೆ ಫಸ್ಟ್ ಡೇಲಿ 2 hour ಕೌಂಟ್ ಆಯಿತು, ಮತ್ತು ನೆಕ್ಸ್ಟ್ ಡೇಲಿ ನಾವೇನು ಮಾಡ್ತೀವಿ 2 hour ಕೌಂಟ್ ಆಯಿತು ಅಂತ ಖುಷಿಯಲ್ಲಿ ಇರ್ತೀವಿ ನಾವು, ಯಾವತ್ತೂ ಕೂಡ ಬೇಸರ ಇರೋಲ್ಲ, ಖುಷಿ ಇರುತ್ತೆ. ಖುಷಿನಲ್ಲಿ ಇನ್ನೂ ಒಂದು 2 hour ಎಕ್ಸ್ಟ್ರಾ ಮಾಡ್ತೀವಿ, 4 hour ಪ್ಲಸ್ 2, 6 hours ಆ್ಯಡಾಯಿತು, ಒಂದೇ ದಿನಕ್ಕೆ ಹಿಂದಿಂದ ಸೇರಿಸಿ ಆ್ಯಡ್ ಆಗಿಬಿಟ್ಟಿರುತ್ತೆ. ನಾವು 4 hour ಮಾಡಿದೆ, 6 hour ಆಯಿತು ಕೌಂಟ್ ಅಲ್ಲ, ಹಿಂದಿನ ಕಡೆಯಿಂದ ಸೇರಿಸಿ. ಆಮೇಲೆ 365 ಎಕ್ಸಾಂಪಲ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದೀನಿ. ಆಮೇಲೆ 365 ಡೇಸಲ್ಲಿ ಎಷ್ಟು ಕೌಂಟ್ ಆಗಿರುತ್ತೆ ಅದೆಲ್ಲ ಆಟೋಮೆಟಿಕ್ಲಿ ಲೆಸ್ ಆಗಿರುತ್ತೆ ನೋಡಿ. ಫಸ್ಟ್ ಡೇಲಿ 2 hours ಆಯಿತು, ಎಗರೋಯಿತು. 366 ಡೇಸ್ಗೆ ಎಗರೋಗ್ಬಿಡುತ್ತೆ. ಆಮೇಲೆ 36 ಒಂದು ಬಂತ, ಆಮೇಲೆ 6 hours ಕೌಂಟ್ ಆಗಿತ್ತು ನೋಡಿ, ಅದೇ ಎಗರೋಗ್ಬಿಡುತ್ತೆ. ಅಂದರೆ ಇಲ್ಲಿ ಎಗರು ಹೋಗ್ತಾ ಇರುತ್ತೆ, ಜಾಸ್ತಿನೇ ಎಗರು ಹೋಗ್ತಾ ಇರುತ್ತೆ. ನಾವೇನು ಮಾಡಬೇಕು, ಟಾಸ್ಕನ್ನು ಅಂದರೆ ಆ 1-2 ಮಾಡ್ಕೋಬೇಕು ಇವಾಗ. ಸೊ ಅದ್ರ ಕಡೆ ಗಮನ ಕೊಡಬೇಕು ಅಷ್ಟೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಕೂಡ. ಮತ್ತು ಭವಿಷ್ಯ ಕನ್ನಡಿಗವರು
ಪವಿತ್ರ ದೇವಿ ಮತ್ತೆ ಹೇಳಬೇಕು ಅಂತ ಹೇಳ್ತಿದ್ದಾರೆ ಬಹುಶಃ ಕನ್ನಡಿಗರು ಕೂಡ.